ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಭಗವಂತನೊಂದಿಗೆ ಏಕರೂಪವಾದ ಮೇಲೆ ಎಲ್ಲವೂ ಆನಂದವೇ ಇರುತ್ತದೆ. ಭಕ್ತನಾದ ಮೇಲೆ ಮನುಷ್ಯನು ಯಾವ ಆನಂದದಲ್ಲಿ ಇರುತ್ತಾನೋ ಆ ಆನಂದದ ವರ್ಣನೆಯನ್ನು ಮಾಡುವುದರಿಂದ ಅದು ತಿಳಿಯಲಾರದು. ಎಲ್ಲಿ ದುಃಖವೇ ಇರುವುದಿಲ್ಲವೋ ಅಲ್ಲಿ ಆನಂದವೆಂಬ ಶಬ್ದವನ್ನು ಕೇಳಲಿಕ್ಕಾದರೂ ಯಾರು ತಾನೇ ಇರುತ್ತಾರೆ? ಅನನ್ಯ ಭಕ್ತರಾಗಿಯೇ ಆ ಆನಂದವನ್ನು ಅನುಭವಿಸಬೇಕು. ಭಕ್ತನಿಗೆ ಎಲ್ಲ ಕಡೆಗೂ ತಾನೇ ಇರುತ್ತೇನೆಂದು ಅನಿಸುತ್ತದೆ. ಅಂದರೆ ಎಲ್ಲ ಚರಾಚರ ವಸ್ತುಗಳನ್ನು ಅವನು ಭಗವದ್ರೂಪವನ್ನಾಗಿಯೇ ನೋಡುತ್ತಿರುತ್ತಾನೆ. ಒಂದು ಕೋಣೆಯಲ್ಲಿ ಎಲ್ಲ ಕಡೆಗೂ ಕನ್ನಡಿಗಳನ್ನೇ ಇಟ್ಟಿರುವಾಗ ನಾವು ಯಾವುದೇ ಕಡೆಗೆ ನೋಡಿದರೂ ನಮಗೆ ಏನು ಕಾಣಿಸುತ್ತದೆ? ನಮಗೆ ನಮ್ಮ ಹೊರತಾಗಿ ಬೇರೆ ಏನು ಕಾಣುವುದೇ ಇಲ್ಲ. ಅಂದರೆ ಎಲ್ಲದರಲ್ಲಿಯೂ ಒಂದೇ ಭಾವ ಆಯಿತೆಂದರೆ ಅಲ್ಲಿ ದುಃಖಕ್ಕೆ ಕಾರಣವೇ ಉಳಿಯುವುದಿಲ್ಲ. ಅಲ್ಲಿ ಎಲ್ಲವೂ ಆನಂದವೇ ಆಗಿರುತ್ತದೆ. ಅದರಂತೆ ಭಕ್ತನು ಭಗವಂತನೊಂದಿಗೆ ಏಕರೂಪನಾದರೆ ಅಲ್ಲಿ ಆನಂದದ ಹೊರತಾಗಿ ಬೇರೆ ಏನು ಇರಬಲ್ಲದು? ಯಾರು ಈ ರೀತಿಯಾದ ಅವಸ್ಥೆ ಹೊಂದಿರುತ್ತಾರೋ ಅವರು ತಮ್ಮ ಆನಂದದಲ್ಲಿ ಇದ್ದು ಬೇರೆ ಜನರಂತೆ ವ್ಯವಹರಿಸುತ್ತಾರೆ. ಶ್ರೀ ತುಕಾರಾಮರು ಇಂಥ ಅವಸ್ಥೆಯಲ್ಲಿದ್ದು ಜನರಿಗೆ ಸನ್ಮಾರ್ಗ ತೋರಿಸಿದರು. ಶ್ರೀ ಸಮರ್ಥರು ಕೂಡ ಇಂಥ ಸ್ಥಿತಿಯನ್ನೇ ಹೊಂದಿದವರಾಗಿ ವ್ಯವಹಾರ ಮಾಡಿದರು ಹಾಗೂ ಬೇರೆಯವರನ್ನು ತಮ್ಮ ಅವಸ್ಥೆಗೆ ತೆಗೆದುಕೊಂಡು ಹೋದರು. ನಾವು ಆನಂದದ ಕಡೆಗೆ ಹೋಗುವ ಮಾರ್ಗವನ್ನು ಎಂದೂ ನೋಡಿರುವುದಿಲ್ಲ. ಆದ್ದರಿಂದ ಯಾರು ಯಾವಾಗಲೂ ಆನಂದದಲ್ಲಿ ಇರುತ್ತಾರೆಯೋ ಅವರ ಹೇಳಿಕೆಯಂತೆ ನಡೆಯುವುದೇ ಶ್ರೇಯಸ್ಕರವಾಗಿರುತ್ತದೆ. ಅಂದರೆ ಗುರು ಆಜ್ಞೆಯಂತೆ ನಡೆಯಬೇಕು. ನಾವು ದಾರಿ ನಡೆಯುವಾಗ ಗಟ್ಟಿಯಾದವನ ಮೇಲೆ ವಿಶ್ವಾಸವಿಟ್ಟು ಅವನು ಹೇಳಿದಂತೆ ಮುಂದಿನ ಮಾರ್ಗ ನಡೆಯುತ್ತೇವೆ. ಅದರಂತೆ ಗುರುಗಳ ಶಬ್ದಗಳ ಮೇಲೆ ವಿಶ್ವಾಸವಿಟ್ಟು ನಡೆದದ್ದಾದರೆ ನಮ್ಮ ಹಿತವಾಗುತ್ತದೆ. ಒಬ್ಬ ಕುರುಡನು ಸಕ್ಕರೆ ಎಂದು ತಿಳಿದು ಉಪ್ಪು ತಿಂದರೆ ಅದು ಕ್ಷಾರ ಹತ್ತದೇ ಇರಲಾರದು. ಅದರಂತೆ ಆನಂದ ಪ್ರಾಪ್ತವಾಗುವುದು ಎಂಬ ಕಲ್ಪನೆಯಿಂದ ವಿಷಯದ ಸಂಗತಿ ಹೊಂದಿದರೆ ಅದರಿಂದ ದುಃಖವೇ ಪ್ರಾಪ್ತವಾಗುತ್ತದೆ. ಬಹಳ ವಸ್ತು ಪ್ರಾಪ್ತವಾದರೆ ಬಹಳ ಸುಖ ಸಿಗುತ್ತದೆ ಎಂಬುದು ಭ್ರಮೆಯಾಗಿರುತ್ತದೆ. ನಿಜವಾದ ಅಥವಾ ಬಹಳ ಸುಖವೆಂದರೆ ಶಾಶ್ವತವಾದ ಸನಾತನ ಸುಖವಾಗಿರುತ್ತದೆ. ಅದು ಸನಾತನ ವಸ್ತುವಿನ ಹತ್ತಿರವೇ, ಅಂದರೆ ಭಗವಂತನ ಹತ್ತಿರವೇ ಇರುತ್ತದೆ. ನಾವು ಭಗವಂತನವರಾದರೆ ಮಾತ್ರ ಸುಖಿಯಾಗುತ್ತೇವೆ. ನಮ್ಮ ಬಾಯಿಯನ್ನು ಮಧುರ ಮಾಡಿಕೊಳ್ಳಬೇಕಾದರೆ ಸಕ್ಕರೆಯನ್ನು ತಿನ್ನಬೇಕು. ಅದರಂತೆ ಆನಂದ ಪ್ರಾಪ್ತಿಗಾಗಿ ನಾಮವನ್ನೇ ತೆಗೆದುಕೊಳ್ಳಬೇಕು. ನಾವು ಬೇರೆಯವರ ಪ್ರಪಂಚವನ್ನೇ ಮಾಡುತ್ತೇವೆ, ನಮ್ಮದನ್ನು ಮಾಡುವುದೇ ಇಲ್ಲ. ಹೊಲಕ್ಕಿಂತಲೂ ಬೇಲಿಗೆ ಹೆಚ್ಚು ಖರ್ಚು ಮಾಡಿದಂತೆ ನಾವು ನಮ್ಮ ಮೂಲ ಸ್ವರೂಪಕ್ಕಿಂತಲೂ ಉಪಾಧಿಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೇವೆ. ನಾವು ಎಲ್ಲವನ್ನು ಸಂಪಾದಿಸುತ್ತೇವೆ, ಆದರೆ ಎಲ್ಲವನ್ನು ಬಿಟ್ಟು ಹೋಗುತ್ತೇವೆ. ನಮಗೆ ಲಾಭವಾಗುವಂತೆ ಮಾಡಿದರೆ ನಮ್ಮ ಪ್ರಪಂಚ ಮಾಡಿದಂತೆ. ಭಗವಂತನ ಸ್ಮರಣೆಯೊಂದೇ ನಮ್ಮ ಪ್ರಪಂಚವಾಗಿರುತ್ತದೆ. ನಾವು ಸುಖಕ್ಕಾಗಿ ತಾಯಿ ತಂದೆಗಳ ಮೇಲೆ, ಗಂಡ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಸಂಬಂಧಿಗಳ ಮೇಲೆ, ಅಕ್ಕಪಕ್ಕದವರ ಮೇಲೆ ಅವಲಂಬಿಸಿಕೊಂಡರೆ
ಎಂದೂ ಸುಖಿಗಳಾಗುವುದಿಲ್ಲ. ನಮ್ಮ ದುಃಖ ಅಥವಾ ಯಾತನೆಗಳನ್ನು ಬೇರೆಯವರು ಕಡಿಮೆ ಮಾಡುವುದಿಲ್ಲವೆಂದ ಮೇಲೆ ಬೇರೆಯವರು ನಮಗೆ ಸುಖ ಕೊಡುತ್ತಾರೆ ಎಂಬ ಕಲ್ಪನೆಯು ಹೇಗೆ ತಾನೇ ಸಾಧ್ಯವಾದೀತು? ಪರಮಾತ್ಮನ ಆನಂದವು ಅಖಂಡವಾಗಿ ಪ್ರಾಪ್ತವಾಗಬೇಕು, ನಾವು ಅವನವರಾಗಬೇಕು ಎಂಬ ದೃಷ್ಟಿ ಇಟ್ಟುಕೊಂಡು ನಾಮಸ್ಮರಣೆ ಮಾಡಬೇಕು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.